ಸೌಮ್ಯ ರೆಡ್ಡಿ ಅವರ ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಾ ಸರ್, ಹಾ ಸರ್, ರಿಪೀಟ್ ಮಾಡಿ ಪ್ಲೀಸ್. ಈ ಅಶ್ವಥ್ ನಾರಾಯಣ ಅವರ ಸಂಸ್ಥೆಯ ಜೊತೆನಲ್ಲಿ ಮುನಿರತ್ನ ಅವರು ಕೂಡ ಕೈ ಜೋಡಿಸಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಸರ್, ಈಗ ಈಗ ನಮ್ಮ ನ್ಯಾಯ ಉಚ್ಚ ನ್ಯಾಯ ಸರ್, ಇದು ಒಬ್ರಿಬ್ರಲ್ಲ, ಇದು ಬಿಬಿಎಂಪಿ, ಇದು ಬೆಂಗಳೂರು ಉಸ್ತುವಾರಿ ಯಾರು? ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಅವರೇ ಡೈರೆಕ್ಟ್ ಆರೋಪಿ ಇದರಲ್ಲಿ. ಸರ್ಕಾರ ಭಾಗಿಯಾಗಿದೆ ಅಂತ ಇದು ಆಕ್ಚುಲಿ ನ್ಯೂಟ್ರಲ್ ಆಗಿ ಇದ್ರ ಬಗ್ಗೆ ತನಿಖೆ ನಡಿಬೇಕು. ಇಲ್ಲಾಂದ್ರೆ ಜನ ಈಗ ನಾಳೆ ಎಲೆಕ್ಷನ್ ಟೈಮ್ ಅಲ್ಲಿ ವೋಟ್ ಹಾಕಕ್ ಹೋಗುವಾಗ ಈಗ ಅವ್ರ ವೋಟರ್ ಐ ಡಿ ಅವ್ರದ್ದು ತೆಗೆದು ಹಾಕಿದ್ದಾರೆ ಅಂದ್ರೆ ಅವ್ರ ಪಟ್ಟಿಯಿಂದ, ಇಲ್ಲಾಂದ್ರೆ ಡಿಲೀಟ್ ಆಗಿದೆ ಅಂದ್ರೆ, ಲಾಸ್ಟ್ ಹಿಂದಿನ ಎಲೆಕ್ಷನ್ ಇದೇ ರೀತಿ ಆಯ್ತು. ಆದ್ರೆ ಈ ರೀತಿ ಆಗಿರೋದು ಈಗ ನಿಜವಾಗ್ಲೂ ಜನರ ಮೇಲೆ ನಂಬಿಕೆ ಇನ್ನೂ ಇರುತ್ತ? ಹೌದು, ಪ್ರಜಾಪ್ರಭುತ್ವ ಸರ್ ಇದು. ಜನರ ಆಕ್ಚುಲಿ ಇದು ವೋಟ್ ಹಾಕ್ಬೇಕು, ಯಾರ್ ಕೆಲಸ ಮಾಡಲ್ವೋ ಅವ್ರನ್ನ ಕಿತ್ ಹಾಕ್ಬೇಕು. ಇವಾಗಲೇ ಡಿಲೀಟ್ ಮಾಡಿದ್ರೆ ಅಡಿಷನ್ ಮಾಡಕ್ ಸಮಯ ಇದೆ. ಇಲ್ಲೀಗಲ್ ಆಗಿ ಈ ರೀತಿ ಕೆಲಸ ಮಾಡಿದ್ರೆ ಇಟ್ ಇಸ್ ಎ ಡೈರೆಕ್ಟ್ ವೈಲೇಷನ್, ಇಟ್ ಇಸ್ ಇನ್ ಫ್ಯಾಕ್ಟ್ ಪನಿಷಬಲ್ ಅಂಡರ್ ಲಾ. ತಪ್ಪು ಯಾರೇ ಮಾಡಿದ್ರು ತಪ್ಪೇ, ತನಿಖೆ ನಡೀತಾ, ತನಿಖೆ ನಡೀಲಿ, ಸಸ್ಪೆಂಡ್ ಮಾಡಿ ಸರ್, ಕಮಿಷನ್ ನಡೀಲಿ, ಕಮಿಷನ್ ನೇತೃತ್ವದಲ್ಲಿ ನೀವು ಇಟ್ಕೊಂಡು ಹೆಂಗ ತನಿಖೆ ನಡೆಸಕ ಆಗ್ತದೆ? ಯಾರು ಕಮಿಷನರ್ ನೇರ ಆರೋಪಿ ಇದ್ದಾರೆ ಮಾಡುತ್ತೆ ಮುಖ್ಯಮಂತ್ರಿಗಳ ಕಡೆ ಯಾರು ನೇರ ಆರೋಪಿ ಇಲ್ಲ, ಅವರನ್ನ ಫಸ್ಟ್ ತಗದಾಕಿ. ಸೊ ನಾನ್ ಕೇಳ್ತಕ್ಕಂಥದ್ದು ನನ್ನ ಚಿಲುಮೆ ಸಂಸ್ಥೆ ಏನ್ ಹೇಳ್ತು, ಕಮಿಷನರ್ಗೆ ಹೋಗಿ ಏನು ಹೇಳಿದ್ದಾರೆ, ನಾವು ಎಲ್ಲ ಮ್ಯಾನ ಇದು ವೋಟರ್ ಮ್ಯಾನ ಇದನ್ನ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಜೀರೋ ಕಾಸ್ಟ್ ಅಲ್ಲಿ ಮಾಡ್ತೀವಿ ಅಂತ ಅವ್ರು ರಿಕ್ವೆಸ್ಟ್ ಕೊಟ್ಟರು. ಅದ್ರ ಬೇಸಿಸ್ ಮೇಲೆ ಅದನ್ನ ಏನೋ ಪೂರ್ವಾಪರ 10x10 ಇರುವಂತ ಜಾಗನು ಕೂಡ ಇವರು ನೋಡಿದಾಗೆ ಕಮಿಷನರ್ ಅವರು ಸಚಿವರ ಒಬ್ಬರು ಏನು ಪವರ್ಫುಲ್ ಸಚಿವರ ಏನು ಸಂಬಂಧಿಕರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಹಣ ಯಾರು ಬಂತು, ಪ್ರತಿಯೊಬ್ಬ ಏನು ಯಾರು ಎಂಪ್ಲಾಯನ್ನ ಹೈರ್ ಮಾಡ್ಕೊಂಡಿದ್ದಾರೆ ಸರ್ವೆ ಮಾಡೋದಕ್ಕೆ, ಪ್ರತಿಯೊಬ್ಬ ಹುಡುಗನಿಗೆ 1500 ರೂಪಾಯಿ ಕೊಟ್ಟಿದ್ದಾರೆ, 1500 ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸರಿ ಸುಮಾರು ಏನೋ 350-200 ಕೋಟಿಯಷ್ಟು ಆಗ ಇದು ಏನು ಹಣ ಖರ್ಚಾಗಿದೆ. ಅದು ಎಲ್ಲಿಂದ ಬಂತು ಅಂದ್ರೆ ಇದು ಇಡಿ ಕೇಸು, ಇದು ಆಂಟಿ ಮನಿ ಲಾಂಡ್ರಿಂಗ್ ಕೇಸು.